ನಮಸ್ತೆ ವೀಕ್ಷಕರೇ. ಸುದ್ದಿಸಾಗರ ತಂಡ ಇವತ್ತು ಸಾಗರ ತಾಲೂಕಿನ ಬಹಳ ಪ್ರಮುಖವಾದಂಥ ಮಾಸೂರು ಗ್ರಾಮಕ್ಕೆ ಬಂದಿದೆ. ಕಾರಣ ಏನಪ್ಪಾ ಅಂದರೆ, ಇವತ್ತು ಮಾಸೂರು ಗ್ರಾಮದಲ್ಲಿ ಬಸವಣ್ಣನ ತೇರು ನಡೀತಿದೆ. ಈ ಕಾರಣಕ್ಕಾಗಿ ಇಲ್ಲಿಯ ಈ ಊರಿನ ನಮ್ಮ ದುಡಿಯುವ ಜನರು ಅವರ ಮನೆಯ ಎದುರುಗಡೆ ಹಾಕಿರುವಂಥ ರಂಗೋಲಿಯನ್ನು ನೀವು ನೋಡಿ ಆನಂದಿಸ್ಬೇಕು. ಯಾಕಂದರೆ ನನಗೆ ಮಾಹಿತಿ ಕೆಲವರು ಕೊಟ್ಟರು, ಅದರಲ್ಲೂ ಮುಖ್ಯವಾಗಿ ಮಾಸೂರು ಗ್ರಾಮ ಪಂಚಾಯತ್ ಅಧ್ಯಕ್ಷರಾದಂಥ ಮೆಳವರಿಗೆ ಅವರು ಮಾಹಿತಿ ಕೊಟ್ಟರು ಯಾವ ರೀತಿಯಲ್ಲಿ ನಮ್ಮ ಈ ದುಡಿಯುವ ಜನ ರಂಗೋಲಿ ಹಾಕಿದ್ದಾರೆ ಅನ್ನೋದನ್ನು ಅವರು ಮಾಹಿತಿ ಕೊಟ್ಟರು. ನೋಡಿ, ಇಲ್ಲಿ ನಿಮ್ಗೆ ತೋರಿಸ್ತಾ ಇದ್ದೀನಿ, ಇಲ್ಲಿ ನೋಡಿ ಯಾವ ಥರ ಎಷ್ಟು ಚಂದವಾದಂಥ ಕಾಂಬಿನೇಷನ್ ಇದು. ಸೂಪರ್ ಕಾಂಬಿನೇಷನ್ ಇದೆ ನಿಜವಾಗ್ಲೂ. ಅದಕ್ಕೇನದು ಕಲೆ ಅನ್ನೋದು ಯಾವ್ಯಾವ ಥರದ್ದು ಇರುತ್ತೆ ಅನ್ನೋದಕ್ಕೆ ಉದಾಹರಣೆ. ಈಗ ನಾವು ಹೀಗೆ ನಾವೀಗ ಮುಂದೆ ಹೋಗ್ತಾ ಇದ್ದೀನಿ. ಇಲ್ಲಿ ನೋಡಿ, ಇಲ್ಲಿ ಅಂದರೆ ನಿಮಗೆ ಒಂದು ಸಂಭ್ರಮ ಅನ್ನೋದು ಹೇಗಿರುತ್ತೆ, ಕಲೆ ಅನ್ನೋದು ಹೇಗೆ ಹರಡುತ್ತೆ ಅನ್ನೋದ್ರ ಬಗ್ಗೆ ನಿಮಗೆ ತೋರಿಸ್ತೀನಿ. ನೋಡಿ, ಇಲ್ಲಿ ನೋಡಿ, ಇಲ್ಲಿ ನೋಡಿ, ಇಲ್ಲೊಂದು ನೀವು ರಂಗೋಲಿ ನೋಡ್ತೀರಾ. ಬಣ್ಣ ಬಣ್ಣದ ಚಿತ್ತಾರಗಳನ್ನು ಇಲ್ಲಿ ಹಾಕಿದ್ದಾರೆ. ನಿಜವಾಗಲೂ ಖುಷಿ ಪಡುವಂಥ ವಿಚಾರ. ಮೂರು ಜನ ಮಕ್ಕಳಿದ್ದಾರೆ ಇಲ್ಲಿ, ಕೈಯಲ್ಲಿ ಗಿರಿಗಿಟ್ಟೆಲ್ಲ ಇದೆ. ಅಜ್ಜಿ ಇದ್ದಾರೆ ಇಲ್ಲಿ, ರಂಗೋಲಿ ಹಾಕಿದ್ದಾರೆ. ಅಜ್ಜಿ ಏನಕ್ಕೆ ರಂಗೋಲಿ ಹಾಕಿದ್ದೀರಾ? ಯಾಕೆ ಹಾಕಿದ್ದೀರಾ? ಹಬ್ಬ. ಯಾವ ಹಬ್ಬ? ಬಸವಣ್ಣ ತೇರು. ಯಾವಾಗಿಂದ? ಇವತ್ ಬಾರ ತುಣಿಮೆಲ. ಇವತ್ ಸಾರಿಸಿ ಮನೆ ಮರಲ್ ಬಳಿ ಸಾರಿಸಿ ಹಾಕಿ. ಬಸವಣ್ಣ ನಿಮ್ಗೆ ಒಳ್ಳೇದು, ಬಸವಣ್ಣ ಒಳ್ಳೇದು ಮಾಡಿದಾರೆ ನಿಮಗೆ? ನಮ್ಗೆ ಒಳ್ಳೇದು ಮಾಡ್ಯಾರ. ನಿಮ್ಗೆ ತೋಟ ಗದ್ದೆ ಏನು ಇದೆಯಾ? ತೋಟ ಹಾಕ್ಬೇಕು. ಹ್ಞೂ, ಆಯಿತು. ನೀವು ಕೆಲಸಕ್ಕೆ ಹೋಗ್ತೀರಾ? ಯಾರು ಮನೆ ಕೆಲಸಕ್ಕೆ ಹೋಗ್ತೀರಾ? ಗೌಡಕೇರಿ ಹೋಗ್ತೀರಾ? ಎಷ್ಟು ಸಂಬಳ ಕೊಡ್ತಾರೆ? ನೀರು ಚೆನ್ನಾಗಿದೆ ಇಲ್ಲಿ, ಹಾಕ್ಸ್ಬೋದು ನೀವು. ಇಲ್ಲಿ ಇವರಿದಾರಲ್ಲ, ಇವರು ಇವರಿಗೆ ಭೇಟಿ ಮಾಡ್ರಿ. ಇವ್ರ ಅಣ್ಣಪ್ಪ ಕಲಿದಿಪುರ, ಇವರಿಗೆಲ್ಲ ಗೊತ್ತಿದೆ, ಇವರು ಸಹಾಯ ಮಾಡ್ತಾರೆ. ಆಯ್ತಾ? ಈಗ ಮತ್ತೆ ನಾನು ಮುಂದೆ ಹೋಗ್ತಿದ್ದೀನಿ ನೋಡ್ರಿ. ಇಲ್ಲಿ ಬಿ ಆರ್ ಅಂಬೇಡ್ಕರ್ ಭವನ ಕಾಣ್ತಿದೆ ನಿಮಗೆ. ಇಲ್ಲಿ ಇಲ್ಲಿ ನೀರಿಲ್ಲ ಅಂತ ಹೇಳಿದ್ದಾರೆ. ನವಿಲಿನ ಕಿರಿಗಳು ಹೇಗೆ ಕಾಣ್ತಿದೆ ನೋಡಿ, ಚೆನ್ನಾಗಿ ಚೆನ್ನಾಗಿ ಕಾಣ್ತಿದೆ. ಇದು ಅಂದರೆ ನೋಡಿ ಹೇಗೆ ಅಂತ, ಕಲೆ ಅನ್ನೋದು ಯಾವ ಥರ ಅಂತ ನಿಜವರು ಭಾಳ ಖುಷಿ ಪಡೋಂಥ ವಿಚಾರ. ನಮಸ್ತೆ, ನಿಮ್ಮ ಹೆಸರು? ಬಲೀಂದ್ರ. ಅವರೇ, ಏನು ಕೆಲಸ ಮಾಡ್ತೀರಿ ನೀವು? ನಾವು ಕೂಲಿ ಕೆಲಸ. ಇದನ್ನು ಯಾಕೆ ಹಾಕಿದ್ದೀರಾ? ಇದು ನಮ್ಮ ಹಬ್ಬಕ್ಕಾಗಿ. ಯಾವ ಹಬ್ಬಕ್ಕೆ? ಜಾತ್ರೆ. ಯಾವ ಜಾತ್ರೆ? ಬಸವಣ್ಣ ಜಾತ್ರೆ. ಬಸವಣ್ಣ ಜಾತ್ರೆ. ಯಾವ ಬಸವಣ್ಣ? ನಮ್ಮ ಮಾಸೂರು ಬಸವಣ್ಣ. ಮಾಸೂರು ಬಸವಣ್ಣ. ಮಾಸೂರು ಬಸವಣ್ಣ ಅಂದರೆ ನಮ್ಮ ಕ್ರಾಂತಿಕಾರಿ ಬಸವಣ್ಣ. ಅವ್ರು ಬಸವಣ್ಣ. ಅಂಬೇಡ್ಕರ್ ಬಗ್ಗೆ ಗೊತ್ತಾ ನಿಮಗೆ? ಅಂಬೇಡ್ಕರ್ ಬಗ್ಗೆ ಗೊತ್ತಲ್ವಾ? ಅಂಬೇಡ್ಕರ ಹೇಳಿದ ಮಾತು ಮರೆಯಬೇಡಿ, ಮರೆತು ಮಲಗಬೇಡಿ. ಎಸ್. ಈಗ ಮತ್ತೆ ನಾನು ಮುಂದೆ ಹೋಗ್ತಿದ್ದೀನಿ. ಈಗ ಇಲ್ಲಿ ನೋಡಿ, ಭಾಳ ಖುಷಿ ಏನಪ್ಪ ಅಂದರೆ, ಒಂದು ದಲಿತರ ಮನೆ ಒಂದು ಇರುವುದರಿಂದ ಒಂದು ದೊಡ್ಡ ಅಪ್ಪನ ಸ್ವಲ್ಪ ಇತ್ತು ಬರ್ತಾ ಇದೆ ನೋಡಿ. ಅವರು ಕೂಡ ಈಗ ಅಲ್ಲಿ ಒಂದು ಚಿತ್ರ ನೀವು ನೋಡ್ಬೋದು. ಈಗ ಮತ್ತೆ ಮುಂದುವರಿಸಿದ್ದೇನೆ. ಈಗ ಇದೊಂದು ಭಾಳ ಭಿನ್ನವಾಗಿದೆ. ಇಲ್ಲಿ ಅತಿ ಹೆಚ್ಚು ಬಂಡಗಳನ್ನು ಬಳಸಿಲ್ಲ, ಆದರೆ ಕಲೆ ಮಾತ್ರ ಪಕ್ಕ ಅಳಿದಂತೆ ಕಾಣುತ್ತೆ ನೋಡಿ. ಇಲ್ಲಿ ಭಾಳ ಚೆಂದ ಮನೆ ಇವರು ಹಾಕಿದ್ದಾರೆ, ಭಾಳ ಖುಷಿ ವಿಚಾರ. ನಿಮ್ಮ ಹೆಸರು ಸರ್? ಓಂಕಾರ. ಓಂಕಾರ, ಏನು ಮಾಡ್ತೀರಾ? ಏನು ಕೆಲಸ ಮಾಡ್ತೀರ? ಬಿಲ್ಡಿಂಗ್. ಏನು ಮಾಡಿದ್ರು ಬಿಲ್ಡಿಂಗಲ್ಲಿ? ಕಾಂಪೌಂಡ್. ಹಾಂ ಹಾಂ. ಅಂದರೆ ನೀವು ಸ್ವಂತ ಮಾಡ್ತೀರಾ ಅಥವಾ ನೀವು ಕೆಲಸಕ್ಕೆ ಹೋಗ್ತೀರಾ? ಬೇರೆ ಹೋಗ್ತೀರಾ? ಓಕೆ. ಈಗ ಬಸವಣ್ಣ ಹಬ್ಬಕ್ಕೆ ಎಲ್ಲ ಹಾಕಿದ್ದೆ ಅದನ್ನು. ಈಗ ಸ್ವಂತ ನಿಮ್ಮ ಬೈಕಾ ಬೆಳೆದಾಗಲಿ. ಹೀಗೆ ನೋಡಿ, ಪ್ರಾಯಶಃ ನನಗೆ ಗೊತ್ತಿರುವ ಹಾಗೆ ಊರಿನ ಒಂದು ಮುಖ್ಯ ದಾರಿಯಲ್ಲಿ ಕುಡಿಯುವ ಜನರ ಮನೆ ಇದ್ದಿದ್ದರೂ ನಾನು ಈ ರಾಜ್ಯದಲ್ಲಿ ನಾನು ನೋಡಿದ ಪ್ರಕಾರ ಪ್ರಾಯಶಃ ಇದು ಸಾಗರ ತಾಲೂಕಿನ ಮಾಸೂರಿನಲ್ಲಿ ಮಾತ್ರ. ಈಗ ಕಾರಣ ಬಹುಶಃ ಸಮಾಜವಾದಿ ಜಲ ಆದ ಕಾರಣಕ್ಕಾಗಿ ಸಾಗರ್ಸಿ ಹೋಗ್ತಾರಂಥವ್ರು ಇಲ್ಲಿ ಎಲ್ಲ ಕಾರಣಕ್ಕಾಗಿ ಇರ್ಬೋದೇನೋ ಅಂತ ನಂಗೆ ಅನಿಸುತ್ತೆ. ಈಗ ಮತ್ತೊಂದು ಕಡೆ ನಾನು ಬರ್ತಾ ಇದ್ದೀನಿ. ಇಲ್ಲಿ ಎಲ್ಲ ತುಂಬ ಜನ ಇದ್ದಾರೆ, ಮಕ್ಕಳೆಲ್ಲ ಇದ್ದಾರೆ. ಈ ಸಾಗರ ತಂಡ ಇವತ್ತು ಇಲ್ಲಿ ಒಳಗಡೆ ಬಂದಿದೆ. ಕ್ಯಾಮ್ರಾ ಒಂದು ಪುಟ್ಟಿ ಒಳಗಡೆ ಹೋದ್ರು
ಪರವಾಗಿಲ್ಲ ಅದರದ್ದು ಅಡ್ಡಿದ್ದಾರೆ ಅನುಸರಿಸಿ ಏನು ಭಯಂಕರ ಎಲ್ಲ ಸಾರಿಸಿ ಎಲ್ಲ ಮಾಡಿದ್ದೀರಾ ಏನು ಕಾರಣಕ್ಕೆ ಏನಪ್ಪ ಬಸವನ ತೇರೋ ಹೌದಾ ಬಸವನ ತೇರ ನಿಮ್ಗೆಲ್ಲ ದಿವಸ ಒಳಗಡೆ ಒಳಗಡೆ ಬಿಡ್ತಾರಾ ಬಿಡ್ತಾರ ಬಿಡ್ತಾರಾ ನೀವು ದೂರ ಅಥವಾ ಬರಬೇಡ್ರಿ ಗೌಡರು ಬ್ರಾಹ್ಮಣರು ಆ ಥರ ಎಲ್ಲ ಮಾಡ್ತಾರಾ ಇಲ್ವಾ ನಿಮ್ಗೇನು ಭೂಮಿಗೆ ಏನು ಇದೆಯಾ ಎಷ್ಟು ಎಕರೆ ಇದೆ ತೋಟ ಗಿಡ ಮಾಡಿದ್ದೀರಾ ತೋಟ ಯಾಕೆ ಮಾಡಿಲ್ಲ ತೋಟ ಮಾಡಬೇಕು ಇಲ್ಲಿ ಇಬ್ಬರು ಯುವತಿಯರು ಇದ್ದಾರೆ ಮನೆ ತುಂಬ ಹೋಗಿ ಇಲ್ಲ ಪರವಾಗಿಲ್ಲ ನಾವು ಮತ್ತೆ ಮುಂದೆ ಹೋಗ್ತೇವೆ ಸ್ನೇಹಿತರೆ ನೋಡಿ ಹೇಗಿರುತ್ತೆ ಅಂದರೆ ವ್ಯವಸ್ಥೆ ಅನ್ನೋದು ಇದೊಂದು ಬಾವಿ ಈ ಬಾವಿಯನ್ನು ದಲಿತರು ಕೇರಿ ಲಿಂಗಾಯತರು ಕೇರಿ ಬ್ರಾಹ್ಮಣರು ಕೇರಿ ದೇವರ ಕೇರಿ ಮಡಿವಾಳರು ಕೇರಿ ಈಗೆಲ್ಲ ಈ ಸಮಾಜವನ್ನು ಇಬ್ಬಾಗಿಸಿದೆ ಆದರೆ ಸಾಗರ ತಾಲೂಕಿನಲ್ಲಿ ಬಹಳ ಮುಖ್ಯವಾಗಿ ಮುಖ್ಯವಾಗಿ ಇದು ಮಾಸೂರು ಇಲ್ಲಿಂದ ಸೀದಾ ಸೀ ನೇರ ಹೋದ ಸೊರಬಕ್ಕೆ ಕರ್ನಾಟಕದ ಅಪರೂಪದ ರಾಜಕಾರಣಿ ಬಂಗಾರಕ್ಕೆ ಸೊರಬಕ್ಕೆ ಇಂಥ ಊರಿನಲ್ಲಿ ಈ ರಸ್ತೆ ಎಡಭಾಗದಲ್ಲಿ ದುಡಿಯುವ ಜನರ ಮನೆಗಳಿದ್ದಾವೆ ಹಸಿವಿನಿಂದ ಸತ್ತವರು ಸೈಜುಗಲ್ಲು ಹೊತ್ತವರು ವಹಿಸಿಕೊಂಡು ಒರಗಿದವರು ನನ್ನ ಜನಗಳು ಅಂತ ಕವಿ ಸಿದ್ಧಲಿಂಗಯ್ಯ ಏನು ಬರೋದಲ್ಲ ಅಂಥ ಜನರ ಒಂದು ಅಪರೂಪದ ಒಂದು ಮನೆಗಳ ಸಾಲು ಇಲ್ಲಿ ಕಾಣ್ತಾ ಇದೆ ಶ್ರೀಸಾರ ಇವತ್ತು ಇಲ್ಲಿಗೆ ಬಂದಿದೆ ನನ್ನೊಂದಿಗೆ ನನ್ನ ಶ್ರೀಸಾಗರದ ವಿಶೇಷ ವರದಿಗಾರ ಅಣ್ಣಪ್ಪ ಕಲ್ದೀಪುರ ನಮಸ್ತೆ